ನಮಸ್ಕಾರ ಸ್ನೇಹಿತರೆ ಅದ್ದೂರಿತನ ಮತ್ತು ಅಬ್ಬರಕ್ಕೆ ಹೆಸರಾಗಿರುವ ಫಿಫಾ ವರ್ಲ್ಡ್ ಕಪ್ಗೆ ಕುವೈತ್ನ ಆಬಾಜ್ ಸ್ಟೇಡಿಯಂನಲ್ಲಿ ಚಾಲನೆ ಸಿಗ್ತಾ ಇದ್ದಂತೆ ಫುಟ್ಬಾಲ್ ಪ್ರೇಮಿಗಳಲ್ಲಿ ಬಡಿತ ಕೂಡ ಬಹಳ ಜೋರಾಗಿದೆ ಮೊದಲ ಪಂದ್ಯದಲ್ಲಿ ಅತಿಥೇಯ ರಾಷ್ಟ್ರ ಕತಾರ್ ಸೋಲಿನ ಕಹಿಯೊಂದಿಗೆ ಫುಟ್ಬಾಲ್ ಅಭಿಯಾನವನ್ನು ಆರಂಭಿಸಿದೆ ಫುಟ್ಬಾಲ್ ಎಲ್ಲೇ ನಡೆದರೂ ಭಾರತದಲ್ಲಿ ನಡೆಯುವಂತಹ ಚರ್ಚೆ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಬಾರಿ ಬ್ರೆಜಿಲ್ ಗೆಲ್ಲತ್ತಾ ಈ ಬಾರಿ ಅರ್ಜೆಂಟೀನಾ ಗೆಲ್ಲುತ್ತಾ ಅನ್ನುವಂಥದ್ದು ಇದು ಫುಟ್ಬಾಲ್ ಪ್ರೇಮಿಗಳ ಕಾಮನ್ ಆಗಿರುವಂತಹ ಪ್ರಶ್ನೆ ಮತ್ತು ಕಾಮನ್ ಆಗಿರುವಂತಹ ಚರ್ಚೆ ಲ್ಯಾಟಿನ್ ಅಮೆರಿಕಾದ ಈ ಎರಡು ರಾಷ್ಟ್ರಗಳು ಫುಟ್ಬಾಲ್ ವಿಶ್ವಕಪ್ ವೇಳೆ ಒಂದು ರೀತಿಯಲ್ಲಿ ವಿಶ್ವದ ಕೇಂದ್ರ ಬಿಂದುಗಳ ರೀತಿಯಲ್ಲಿ ಸೆಂಟ್ರಲ್ ಪಾಯಿಂಟ್ ತರ ಫೋಕಲ್ ಪಾಯಿಂಟ್ ತರ ಪರಿವರ್ತನೆ ಆಗಿಬಿಡ್ತವೆ ಕಪ್ ಯಾರೇ ಗೆದ್ರು ಯಾರೇ ಸೋತ್ರು ಈ ಎರಡು ತಂಡಗಳ ಮೇಲೆ ಎಲ್ಲರ ಕಣ್ಣಿರುತ್ತೆ ಅದರಲ್ಲೂ ಲಿಯಾನಲ್ ಮೆಸ್ಸಿ ಅಭಿಮಾನಿಗಳಿಗಂತೂ ಫುಟ್ಬಾಲ್ ಅಂಗಳದಲ್ಲಿ ಅವರನ್ನ ನೋಡೋದೇ ಒಂದು ರೀತಿಯಂತಹ ಕಣ್ಣಿಗೆ ಹಬ್ಬ ಅದು ಹಾಗೆಯೇ ಬ್ರೆಜಿಲ್ನ ಫ್ಯಾನ್ಸ್ ಫ್ಯಾನ್ಸ್ಗೆ ನೇಮರ್ ಅಂದರೆ ಇವಾಗ ಪಂಚಪ್ರಾಣ ಈ ರೋಲಿಂಗ್ ಸ್ಟಾರ್ ಫುಟ್ಬಾಲ್ ಗ್ರೌಂಡ್ನಲ್ಲಿ ಅದೆಷ್ಟು ಪಲ್ಟಿ ಹೊಡಿತಾರೆ ಅನ್ನೋದನ್ನು ನೋಡುವಂಥದ್ದೇ ಒಂದು ಆನಂದ ಕೂಡ ಇವೆಲ್ಲ ನ ವಿಷಯ ಆದರೆ ನಾನಿವತ್ತು ನಿಮಗೆ ಫುಟ್ಬಾಲ್ ವಿಶ್ವಕಪ್ ಸುತ್ತಲಿನ ಆರ್ಥಿಕತೆಯ ವಿಷಯವನ್ನು ವಿವರಿಸ್ತೀನಿ ಪ್ರತಿ ಬಾರಿ ಫುಟ್ಬಾಲ್ ಆಯೋಜನೆ ಮಾಡಿದ ರಾಷ್ಟ್ರ ಟೂರ್ನಮೆಂಟ್ ಮುಗಿದ ಮೇಲೆ ಒಂದೆರಡು ವರ್ಷಗಳ ಅಂತರದಲ್ಲಿ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕುವುದು ಏಕೆ ಇದರ ಹಿಂದಿರುವ ಎಕನಾಮಿಕ್ಸ್ ಎಂಥದ್ದು ಅನ್ನೋದನ್ನ ವಿವರಿಸ್ತೀನಿ ನಾನು ಹರಿಪ್ರಸಾದ್ ಫುಟ್ಬಾಲ್ ಇಕಾನಮಿ ಬಗ್ಗೆ ದೊಡ್ಡ ದೊಡ್ಡ ಚರ್ಚೆ ಇಕನಾಮಿಸ್ಟ್ಗಳಿಂದ ನಡೀತಾನೇ ಇರುತ್ತೆ ಜಗತ್ತಿನ ಅತ್ಯಂತ ಜನಪ್ರಿಯ ಕ್ರೀಡೆ ಅಂದರೆ ಅದು ಫುಟ್ಬಾಲ್ ಇದು ಬಿಲಿಯನ್ ಡಾಲರ್ಗಳ ವ್ಯವಹಾರದಿಂದ ಕೂಡಿದೆ ವರ್ಷದಿಂದ ವರ್ಷಕ್ಕೆ ಫುಟ್ಬಾಲ್ ವಿಶ್ವಕಪ್ ಆಯೋಜನೆಯ ಖರ್ಚು ಹೆಚ್ಚಾಗ್ತಾ ಸಾಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆರಿಕ ಐನೂರು ಮಿಲಿಯನ್ ಡಾಲರ್ ಖರ್ಚು ಮಾಡಿ ಫುಟ್ಬಾಲ್ ವಿಶ್ವಕಪ್ ಆಯೋಜನೆಯನ್ನು ಮುಗಿಸಿಬಿಟ್ಟಿತ್ತು ಫ್ರಾನ್ಸ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಎರಡು ಪಾಯಿಂಟ್ ಮೂರು ಮೂರು ಬಿಲಿಯನ್ ಡಾಲರ್ ಖರ್ಚು ಮಾಡಿತ್ತು ಮೊದಲ ಬಾರಿಗೆ ವರ್ಲ್ಡ್ ಕಪ್ ಆಯೋಜನೆಯ ವೆಚ್ಚ ಬಿಲಿಯನ್ ಮಟ್ಟಕ್ಕೆ ಏರಿಕೆಯಾಗಿತ್ತು ಮುಂದೆ ಕೊರಿಯಾ ಜಪಾನ್ ಜಂಟಿಯಾಗಿ ಎರಡ್ ಸಾವಿರದ ಎರಡರಲ್ಲಿ ವರ್ಲ್ಡ್ ಅನ್ನು ಆಯೋಜಿಸಿದಾಗ ಏಳು ಬಿಲಿಯನ್ ಡಾಲರ್ ಖರ್ಚು ಮಾಡ್ಕೊಂಡಿದ್ವು ಆದರೆ ಜರ್ಮನಿ ಸ್ವಲ್ಪ ಮಟ್ಟಿಗೆ ಕಾಸ್ಟ್ ಕಟಿಂಗ್ ಮೂಲಕವಾಗಿ ಯಾಕೆಂದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೊದಲೇ ರೆಡಿ ಇತ್ತು ಫುಟ್ಬಾಲ್ ಸ್ಟೇಡಿಯಂಗಳು ಚೆನ್ನಾಗಿದ್ವು ಅವುಗಳನ್ನು ಒಂದು ಸ್ವಲ್ಪ ಮೇಕಪ್ ಮಾಡುವಂಥದ್ದು ಮಾತ್ರ ಕೆಲಸ ಇತ್ತು ಹೀಗಾಗಿ ಎರಡು ಸಾವಿರದ ಆರರಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಖರ್ಚು ಮಾಡಿದರೆ ಸೌತ್ ಆಫ್ರಿಕಾ ಎರಡು ಸಾವಿರದ ಹತ್ತರಲ್ಲಿ ಏಳು ಪಾಯಿಂಟ್ ಎರಡು ಬಿಲಿಯನ್ ಅಮೇರಿಕನ್ ಡಾಲರ್ ಖರ್ಚು ಮಾಡಿತ್ತು ಇನ್ನು ಬ್ರೆಜಿಲ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅತಿ ಹೆಚ್ಚು ಖರ್ಚು ಮಾಡಿದೆ ಅಂದರೆ ಬ್ರೆಜಿಲ್ ಹತ್ತೊಂಬತ್ತು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ಗಳನ್ನು ರಷ್ಯಾ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಹದಿನಾರು ಬಿಲಿಯನ್ ಡಾಲರ್ ಗಳನ್ನು ಖರ್ಚು ಮಾಡಿತ್ತು ಆದರೆ ಈ ಹಿಂದಿನ ಎಲ್ಲಾ ದಾಖಲೆಗಳನ್ನು ಅಳಿಸಿ ಹಾಕಿದೆ ಕುವಾಯ್ತು ಕತಾರ್ ಈ ಬಾರಿ ಖರ್ಚು ಮಾಡ್ತಾ ಇರುವಂಥದ್ದು ಇನ್ನೂರ ಇಪ್ಪತ್ತು ಬಿಲಿಯನ್ ಅಮೇರಿಕನ್ ಡಾಲರ್ ಖರ್ಚು ಮಾಡೋದಕ್ಕೆ ಕುವಾಯ್ತು ಮುಂದಾಕಿದೆ ಹಾಗಾದ್ರೆ ಇಷ್ಟು ದೊಡ್ಡ ಹಣವನ್ನು ಯಾಕೆ ಅದು ಸ್ಪೆಂಡ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡಿದಾಗ್ಲೇನೆ ಈ ಇಕಾನಮಿ ಹೇಗೆ ನಡೀತಾ ಇರುತ್ತೆ ಅನ್ನೋದನ್ನ ಬಗ್ಗೆ ವಿವರಣೆಗಳು ಸಿಗ್ತಾ ಹೋಗ್ತವೆ ಸಾಮಾನ್ಯವಾಗಿ ಒಲಿಂಪಿಕ್ಸ್ ಮತ್ತು ಫುಟ್ಬಾಲ್ ವಿಶ್ವಕಪ್ ಇದೆಯವಲ್ಲ ಇವೆರಡರ ಆಯೋಜನೆ ಒಂದು ರೀತಿಯಲ್ಲಿ ಅತಿಥೇಯ ರಾಷ್ಟ್ರಗಳ ಪಾಲಿಗೆ ಶಾಪ ಅನ್ನುವ ವಿಶ್ಲೇಷಣೆಯನ್ನು ಆರ್ಥಿಕ ತಜ್ಞರು ಮಾಡ್ತಾರೆ ಹಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್ ನಡೆದಾಗ ಸ್ಪೇನ್ ದೇಶಕ್ಕೆ ಸುಮಾರು ಹತ್ತು ಮಿಲಿಯನ್ ಡಾಲರ್ ಗಳ ಪ್ರಾಫಿಟ್ ಬಂದಿತ್ತಂತೆ ಎರಡು ಸಾವಿರದ ನಾಲ್ಕರ ಗ್ರೀಸ್ ಒಲಿಂಪಿಕ್ಸ್ ವಿಚಾರಕ್ಕೆ ಬಂದರೆ ಅದು ಆ ದೇಶವನ್ನ ಕೊನೆಗೆ ದಿವಾಳಿ ಕೂಡ ಮಾಡಿಬಿಟ್ಟಿತ್ತು ಅಂದರೆ ಹೇಗೆ ವೈರುಧ್ಯಗಳಿರ್ತವೆ ಅಂತ ಹೇಳಿ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ಆಯೋಜನೆಯಿಂದ ಬ್ರೆಜಿಲ್ ಎರಡು ಬಿಲಿಯನ್ ಡಾಲರ್ ನಷ್ಟವನ್ನು ಅನುಭವಿಸ್ತು ಅಂದರೆ ಒಲಿಂಪಿಕ್ಸು ಮತ್ತು ವಿಶ್ವಕಪ್ ಫುಟ್ಬಾಲ್ ಹೇಗೆ ಆಯಾ ರಾಷ್ಟ್ರಗಳಿಗೆ ನಷ್ಟ ತಂದಿಡ್ತವೆ ಅನ್ನೋದಕ್ಕೆ ಇದು ಉದಾಹರಣೆ ಈ ಫುಟ್ಬಾಲ್ ವರ್ಲ್ಡ್ ಕಪ್ ಆಯೋಜನೆ ಇದೆಯಲ್ಲ ಇದರಲ್ಲಿ ಫಿಫಾ ಸಂಪೂರ್ಣವಾದಂತಹ ಏಕಸ್ವಾಮ್ಯವನ್ನು ಹೊಂದಿದೆ ಸಂಪೂರ್ಣ ಆಯೋಜನೆಯ ಜವಾಬ್ದಾರಿ ಅವರದ್ದು ಅದರ ಎಲ್ಲ ಹಕ್ಕುಗಳು ಕೂಡ ಅವರದ್ದು ಫುಟ್ಬಾಲ್ ವಿಶ್ವಕಪ್ ಎಲ್ಲಿ ನಡಿಬೇಕು ಅನ್ನೋದ್ರ ಬಗ್ಗೆ ಆಸಕ್ತ ರಾಷ್ಟ್ರಗಳು ಬಿಡ್ ಮಾಡುವಂಥದ್ದ ಒಂದು ಅವಕಾಶ ಇರುತ್ತೆ ಅಂದ್ರೆ ನಾವು ಇಷ್ಟು ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀವಿ ನಾವು ಫಿಫಾದಿಂದ ಇದನ್ನ ಬಿಡ್ ಮೂಲಕವಾಗಿ ಇಷ್ಟು ಹಣಕ್ಕೆ ನಾವು ಪಡ್ಕೊಳ್ತೀವಿ ಅಂತ ಹೇಳಿ ಹೀಗೆ ಹೆಚ್ಚು ಹಣ ಬಿಡ್ ಮಾಡಿರುವಂತಹ ರಾಷ್ಟ್ರಕ್ಕೆ ವಿಶ್ವಕಪ್ ಆಯೋಜನೆಯ ಹಕ್ಕನ್ನು ಫಿಫಾ ಕೊಡುತ್ತೆ ಮೂರು ವರ್ಲ್ಡ್ ಕಪ್ಗಳಿಗೂ ಮುಂಚಿತವಾಗಿನೇ ಸುಮಾರು ಹನ್ನೆರಡು ವರ್ಷಕ್ಕಿಂತ ಮುಂಚಿತವಾಗಿನೇ ಈ ಒಂದು ಬಿಡ್ ಪ್ರಕ್ರಿಯೆ ಮುಗಿದು ಇಂಥ ರಾಷ್ಟ್ರದಲ್ಲಿ ವಿಶ್ವಕಪ್ ನಡೆಯುತ್ತೆ ಹನ್ನೆರಡು ವರ್ಷದ ನಂತರ ಇಂಥ ರಾಷ್ಟ್ರದಲ್ಲಿ ವಿಶ್ವಕಪ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಿರುತ್ತೆ ಕತಾರ್ ವರ್ಲ್ಡ್ ಕಪ್ಗೆ ಫಿಫಾ ಬಜೆಟ್ ಪ್ರಕಾರ ಖರ್ಚು ಮಾಡ್ತಾ ಇರೋದು ಒಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಆಗ್ಲೇ ಹೇಳಿದೆ ನಾನು ಕತಾರ್ ಈ ವರ್ಲ್ಡ್ ಕಪ್ಗೆ ಖರ್ಚು ಮಾಡ್ತಾ ಇರುವಂತದ್ದು ಇನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಆದರೆ ಫಿಫಾ ಬಜೆಟ್ ಪ್ರಕಾರ ಒಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಖರ್ಚು ಮಾಡುತ್ತೆ ಇದು ಫಿಫಾ ಮಾಡುವಂತಹ ಖರ್ಚು ಇದರಲ್ಲಿ ಟೆಲಿವಿಷನ್ ರೈಟ್ಸು ಟಿಕೆಟ್ಸು ಆತಿಥ್ಯ ಕಾರ್ಪೊರೇಟ್ ಸ್ಪಾನ್ಸರ್ಸು ಹೀಗೆ ನಾನಾ ಸ್ವರೂಪಗಳ ಆದಾಯ ಫಿಫಾಗೆ ಬರುತ್ತೆ ಕತಾರ್ಗೆ ಬರುವುದಿಲ್ಲ ಅಥವಾ ಯಾವುದೇ ರಾಷ್ಟ್ರ ಅತಿಥೇಯ ರಾಷ್ಟ್ರಕ್ಕೆ ಬರುವುದಿಲ್ಲ ಇಲ್ಲಿ ಅಂದಾಜು ನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಗಳು ಫಿಫಾದ ಕೈ ಸೇರುವಂತಹ ಸಾಧ್ಯತೆ ಇದೆ ಅಂದ್ರೆ ಒಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಖರ್ಚು ಮಾಡಿ ನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಆದಾಯ ಪಡ್ಕೊಂಡು ಫಿಫಾ ಇದರಿಂದ ನೆಟ್ ಪ್ರಾಫಿಟ್ ಮೂರು ಬಿಲಿಯನ್ ಡಾಲರ್ನ ಅಂದಾಜು ಹಾಕೊಂಡಿದೆ ಇದು ಪಾಸಿಟಿವ್ ಸೈನ್ ಅಂತಲೇ ಅನ್ನಿಸ್ಬಹುದು ಆದರೆ ಇಲ್ಲಿನ ಲೆಕ್ಕಾಚಾರ ಇಲ್ಲಿಗೆ ನಿಲ್ಲೋದಿಲ್ಲ ಫುಟ್ಬಾಲ್ ವಿಶ್ವಕಪ್ ನಡೆಯುವಾಗ ಟಿವಿ ರೈಡ್ಸ್ ಹಿಡಿದು ಟಿಕೆಟ್ ಮಾರಾಟದ ಹಿಡಿದು ಸಂಪೂರ್ಣ ಹಿಡಿತ ಫಿಫಾ ಹೊಂದಿರುತ್ತೆ ಅನ್ನೋದನ್ನ ಮೊದಲೇ ಹೇಳಿದೆ ಇದರಲ್ಲಿ ಅತಿಥೇಯ ರಾಷ್ಟ್ರಕ್ಕೆ ಯಾವುದೇ ಪಾಲಿಲ್ಲ ಅನ್ನೋದನ್ನು ಕೂಡ ಹೇಳಿದೆ ಅಂದ್ರೆ ಇಲ್ಲಿ ಬರುವ ಹಣ ಎಲ್ಲ ಫಿಫಾದ ತಿಜೋರಿಗೆ ಸೇರ್ಬಿಡುತ್ತೆ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿ ಅದಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ಆಯಾ ರಾಷ್ಟ್ರಗಳು ಕೊಡಲೇಬೇಕು ಇಲ್ಲಿ ಒಂದು ವೇಳೆ ಟಿಕೆಟ್ ಮಾರಾಟಕ್ಕೆ ತೆರಿಗೆ ಇದ್ದು ಅದು ಆ ರಾಷ್ಟ್ರಕ್ಕೆ ಸಿಗದಿದ್ರೆ ಆವಾಗ ಆ ತೆರಿಗೆಯ ಹಣ ಆದ್ರೂ ಆ ರಾಷ್ಟ್ರದ ಬೊಕ್ಕಸಕ್ಕೆ ಬರ್ತಾ ಇತ್ತು ಇಲ್ಲಿ ಸರ್ಕಾರದ ಬೊಕ್ಕಸದಿಂದ ಹಣ ಖರ್ಚಾಗತ್ತೆ ಆದರೆ ಸರ್ಕಾರದ ಬೊಕ್ಕಸಕ್ಕೆ ನೇರವಾದ ಆದಾಯ ಫುಟ್ಬಾಲ್ ವಿಶ್ವಕಪ್ನ ಸಂದರ್ಭದಲ್ಲಿ ಸಿಗುವುದಿಲ್ಲ ಟಿವಿ ರೈಡ್ಸ್ ನೋಡಿ ಐ ಪಿ ಎಲ್ ನಲ್ಲಿ ನಾವು ಉದಾಹರಣೆಗೆ ಇಪ್ಪತ್ ಮೂರು ಸಾವಿರ ಕೋಟಿ ರೂಪಾಯಿಗೆಲ್ಲ ಐ ಪಿ ಎಲ್ ನಲ್ಲಿ ಟಿವಿ ರೈಡ್ಸ್ ಹರಾಜಾಗಿರೋದನ್ನು ಆಗಿರೋದನ್ನು ನೋಡಿದ್ವಿ ಹಾಗೇನೆ ಇದು ಬಿಲಿಯನ್ ಡಾಲರ್ ಗಳಲ್ಲಿ ನಡೆಯುತ್ತೆ ಟಿವಿ ರೈಡ್ಸು ಡಿಜಿಟಲ್ ರೈಡ್ಸು ಇವೆಲ್ಲವೂ ಕೂಡ ಅದೆಲ್ಲವೂ ಕೂಡ ಫಿಫಾಗೆ ಹೋಗಿ ಸೇರುತ್ತೆ ಇನ್ನು ಕತಾರ್ನಲ್ಲಿ ಈಗ ವಿಶ್ವಕಪ್ ನಡೀತಾ ಇದೆ ಕತಾರ್ಗೆ ವಿಶ್ವಕಪ್ ಆಯೋಜನೆಯ ಹಕ್ಕು ಸಿಕ್ಕಿರುವಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಕಳೆದ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಕತಾರ್ ಮಾಡಿರುವಂತಹ ಒಟ್ಟು ಖರ್ಚು ಇನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಆ ದೇಶದ ಒಟ್ಟು ಜಿ ಡಿ ಪಿ ನೂರ ಎಂಬತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಕಳೆದ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಅದು ಪ್ರತಿ ವರ್ಷ ತನ್ನ ಜಿ ಡಿ ಪಿಯ ಹತ್ತು ಪರ್ಸೆಂಟ್ ಹಣವನ್ನು ಫುಟ್ಬಾಲ್ ವಿಶ್ವಕಪ್ ಆಯೋಜನೆಯ ತಯಾರಿಗಾಗಿ ಮೀಸಲಿಟ್ಟಿತ್ತು ಬಿಡ್ಡಿಂಗು ಎಂಟು ಸ್ಟೇಡಿಯಂಗಳ ಪುನರ್ ಮತ್ತು ಕೆಲವೊಂದು ಹೊಸದಾಗಿ ನಿರ್ಮಾಣ ಆತಿಥ್ಯ ಸಾರಿಗೆ ವ್ಯವಸ್ಥೆ ಟೆಲಿಕಮ್ಯುನಿಕೇಶನ್ ಸೆಕ್ಯೂರಿಟಿ ಮೂಲಸೌಕರ್ಯ ಹೀಗೆ ಖರ್ಚಿನ ಪಟ್ಟಿ ಇದೆಯಲ್ಲ ಅದು ಹನುಮಂತನ ಬಾರದ ರೀತಿಯಲ್ಲಿ ಬೆಳೀತಾನೇ ಹೋಗುತ್ತೆ ಕತಾರ್ನ ಒಟ್ಟು ವೆಚ್ಚದಲ್ಲಿ ನೇರವಾಗಿ ಫುಟ್ಬಾಲ್ ವಿಶ್ವಕಪ್ ಆಯೋಜನೆಗೆ ಅಂದ್ರೆ ಸ್ಟೇಡಿಯಂಗಳ ನಿರ್ಮಾಣ ಅಥವಾ ನವೀಕರಣದ ಲೆಕ್ಕದಲ್ಲಿ ಅದು ಸುಮಾರು ಆರರಿಂದ ಹತ್ತು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಅನ್ನುವಂಥದ್ದನ್ನ ಅಂದಾಜಿಸ್ತಾ ಇದ್ದಾರೆ ಉಳಿದ ಇನ್ನೂರ ಹತ್ತು ಬಿಲಿಯನ್ ಡಾಲರ್ ಕತಾರ್ ಏನು ಖರ್ಚು ಮಾಡಿದೆಯಲ್ಲ ಅದರಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿ ಹೋಟೆಲ್ಗಳ ಅಭಿವೃದ್ಧಿ ರೆಸ್ಟೋರೆಂಟ್ಗಳ ಅಭಿವೃದ್ಧಿ ನಾನಾ ವಿಚಾರಗಳಿದ್ದಾವೆ ಟೆಲಿಕಮ್ಯುನಿಕೇಶನ್ ಸಂಬಂಧಪಟ್ಟಂಥದ್ದು ಇದೆಲ್ಲವೂ ಕೂಡ ಸೇರ್ಕೊಂಡಿವೆ ಹೀಗಾಗಿ ಈ ಇನ್ನೂರ ಹತ್ತು ಬಿಲಿಯನ್ ಡಾಲರ್ ಕತಾರ್ ಎರಡು ಸಾವಿರದ ಮೂವತ್ತರ ಯೋಜನೆಗೆ ಅಂದ್ರೆ ಕತಾರ್ ಟ್ವೆಂಟಿ ತರ್ಟಿ ಯೋಜನೆಗೆ ಸಂಬಂಧಿಸಿದಂತೆ ಮಾಡಿರುವಂತಹ ವೆಚ್ಚ ಎನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ ಅದೇನೇ ಇದ್ರೂ ಕೂಡ ಒಟ್ಟು ವೆಚ್ಚ ಇನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಅನ್ನೋದ್ರಲ್ಲಿ ಯಾವುದೇ ಡಿಸ್ಪ್ಯೂಟ್ ಇಲ್ಲ ಇನ್ನು ವಿಶ್ವಕಪ್ ಆಯೋಜನೆಯಿಂದ ಪರ್ಯಾಯ ಆರ್ಥಿಕತೆ ಸೃಷ್ಟಿಯಾಗತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತುಗಳಿದ್ದಾವೆ ಇಲ್ಲಿ ನೇರವಾದಂತಹ ಆರ್ಥಿಕ ಲಾಭ ಫಿಫಾಗೆ ಬರುತ್ತೆ ಅನ್ನೋದನ್ನ ಮೊದಲೇ ವಿವರಿಸಿದೆ ನಿಮಗೆ ಹಾಗಾದ್ರೆ ಪರ್ಯಾಯ ಆರ್ಥಿಕತೆ ಹೇಗೆ ಸೃಷ್ಟಿಯಾಗುತ್ತೆ ಅದು ಆ ರಾಷ್ಟ್ರಕ್ಕೆ ನಿಜಕ್ಕೂ ಲಾಭ ತಂದು ಕೊಡುತ್ತಾ ಇದರ ಬಗ್ಗೆ ಒಂದು ಜನಪ್ರಿಯ ವಾದವು ಕೂಡ ಇದೆ ಅದು ಈ ಪರ್ಯಾಯ ಆರ್ಥಿಕತೆ ಸೃಷ್ಟಿಯಾಗಿ ಅದು ಆಯಾ ರಾಷ್ಟ್ರಗಳಿಗೆ ಲಾಭ ತಂದು ಕೊಡುತ್ತೆ ಅನ್ನುವಂಥ ಜನಪ್ರಿಯ ವಾದ ಇದೆ ಅದೂ ಕೂಡ ಸ್ವಲ್ಪ ಮಟ್ಟಿಗೆ ಟೊಳ್ಳಾಗಿರುವ ವಾದ ಅನ್ನೋದನ್ನು ಕೂಡ ನಾವು ನೋಡಬೇಕು ಅದನ್ನು ಗಮನಿಸಬೇಕು ಟೂರಿಸಂ ಹೋಟೆಲ್ ರೆಸ್ಟೋರೆಂಟ್ಗಳು ಇವುಗಳ ಮೂಲಕ ದೊಡ್ಡ ಮಟ್ಟದ ವಹಿವಾಟು ನಡೆದು ಆ ದೇಶದ ಆರ್ಥಿಕತೆಯನ್ನು ಅದು ಬೂಸ್ಟ್ ಮಾಡ್ತದೆ ಅನ್ನುವಂಥದ್ದು ಈ ವಾದದ ಪ್ರಮುಖ ಭಾಗ ಅಂದರೆ ಇದು ಪರ್ಯಾಯ ಇಕಾನಮಿಯಲ್ಲಿ ಹಿಂಗೆಲ್ಲ ಆಗತ್ತೆ ಅಂತ ಹೇಳಿ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಕಪ್ ವೇಳೆ ಕತಾರ್ಗೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ವಿದೇಶಿ ಪ್ರಜೆಗಳು ಅಂದರೆ ಸುಮಾರು ಹನ್ನೆರಡು ಲಕ್ಷ ಜನ ಬೇರೆ ಬೇರೆ ದೇಶಗಳಿಂದ ಕತಾರ್ಗೆ ಬಂದು ತಲುಪ್ತಾರೆ ಅಂತ ಹೇಳಿ ಹೀಗೆ ಬಂದಂಥವ್ರು ಸಾಮಾನ್ಯವಾಗಿ ಈ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಇರುವಾಗ ಸುಮಾರು ಹತ್ತರಿಂದ ಹದಿನೈದು ದಿವಸಗಳ ಕಾಲ ಅಲ್ಲಿನೇ ವಾಸ್ತವ್ಯ ಕೂಡ್ತಾರೆ ಬುಕಿಂಗ್ ಕೂಡ ಇದೇ ಮಾದರಿಯಲ್ಲಿ ಈಗ ಅಲ್ಲಿ ನಡೀತಾ ಇದೆ ಹೀಗೆ ಹತ್ತು ಹದಿನೈದು ದಿವಸ ಅಲ್ಲಿನೇ ವಾಸ್ತವ್ಯ ಹೂಡೋದ್ರಿಂದಾಗಿ ಬಹುತೇಕ ಎಲ್ಲ ರೂಮ್ಗಳಲ್ಲಿ ಹೋಟೆಲ್ಗಳಲ್ಲಿ ರೂಮ್ ಖಾಲಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಆ ರೀತಿಯಾದಂತಹ ಇನ್ನೂ ಬುಕ್ಕಿಂಗ್ ಅವಕಾಶ ಇಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸೋಲ್ಡ್ ಔಟ್ ಅಂತಲ್ಲ ಹಾಕೊಳ್ಬಹುದು ಯಾವುದೇ ರೂಮ್ ಖಾಲಿ ಇಲ್ಲದೆ ಹೋಟೆಲ್ಗಳು ಈಗ ಭರ್ತಿ ಆಗ್ಬಿಡಬಹುದು ಇದರಿಂದಾಗಿ ತೆರಿಗೆ ರೂಪದಲ್ಲಿ ಯಾಕಂದ್ರೆ ಹೋಟೆಲ್ಗಳಲ್ಲಿ ಸ್ಟೇ ಮಾಡ್ತಾರೆ ಅಲ್ಲಿ ಊಟ ಮಾಡ್ತಾರೆ ಅಂತ ಹೇಳಿದಾಗ ಸಹಜವಾಗಿನೇ ತೆರಿಗೆ ರೂಪದಲ್ಲಿ ಹಣ ಬರುತ್ತೆ ಈ ತೆರಿಗೆ ರೂಪದಲ್ಲಿ ಫುಟ್ಬಾಲ್ ವಿಶ್ವಕಪ್ ಆಯೋಜಿಸುವಂತಹ ದೇಶಕ್ಕೆ ಆರ್ಥಿಕ ಲಾಭ ತಂದುಕೊಡುತ್ತೆ ಅನ್ನುವಂಥದ್ದು ಈ ವಾದದ ಒಂದು ಭಾಗ ಆದರೆ ವಾಸ್ತವ ಹಾಗಿಲ್ಲ ವಿಶ್ವಕಪ್ ವೇಳೆ ಬರುವಂತಹ ವಿದೇಶಿ ಟೂರಿಸ್ಟ್ಗಳ ಕಾರಣಕ್ಕೆ ಹೋಟೆಲ್ಗಳು ತಮ್ಮನ್ನು ತಾವು ಅಪ್ಗ್ರೇಡ್ ಕೂಡ ಮಾಡಿಕೊಳ್ಳೇ ಎಲ್ಲ ಸೌಲಭ್ಯವನ್ನು ಕೊಡಲೇಬೇಕಾಗತ್ತೆ ಅವಕ್ಕೂ ಕೂಡ ಹೆಚ್ಚಿನ ಖರ್ಚು ಆಗಿರುತ್ತೆ ಅದಕ್ಕೆ ಒಂದಿಷ್ಟು ಲಾಭ ಆಗಿ ಸಿಕ್ಕು ಸಿಗುತ್ತೆ ಯಾಕಂದರೆ ಕಂಪ್ಲೀಟ್ ಬುಕ್ಕಿಂಗ್ ಆದಾಗ ಹತ್ತು ಹದಿನೈದು ದಿವಸ ಒಂದು ತಿಂಗಳವರೆಗೆ ಕಂಪ್ಲೀಟ್ ಬುಕ್ಕಿಂಗ್ ಆಗುತ್ತೆ ಸೊ ಲಾಭ ಸಿಗುತ್ತೆ ಆದರೆ ಫುಟ್ಬಾಲ್ ಟೂರ್ನಮೆಂಟ್ ಮುಗಿದ ಮೇಲೆ ಪ್ರವಾಸಿಗರ ಸಂಖ್ಯೆ ಮೊದಲಿನ ಸ್ಥಿತಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಲ್ಲಿಗೆ ಹೆಚ್ಚಿನ ಲಾಭದ ನಿರೀಕ್ಷೆ ಮಾಡುವಂತಿಲ್ಲ ಈಗಲೂ ಕೂಡ ಐ ಎಮ್ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ನ ನಿರೀಕ್ಷೆಯಂತೆ ಅದು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಕತಾರ್ನ ಆರ್ಥಿಕತೆ ವಿಶ್ವಕಪ್ ಫುಟ್ಬಾಲ್ ಆಯೋಜನೆಯಿಂದಾಗಿ ಪ್ರಸಕ್ತ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ಬೆಳವಣಿಗೆಯನ್ನು ಕಾಣಬಹುದು ಆದರೆ ಅಲ್ಲಿಗೆ ಖುಷಿ ಪಡುವ ಹಾಗಿಲ್ಲ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಅದು ಒಂದು ಪಾಯಿಂಟ್ ಏಳು ಪರ್ಸೆಂಟ್ ನಷ್ಟು ಆರ್ಥಿಕ ಕುಸಿತವನ್ನು ಕೂಡ ಕಾಣಬಹುದು ಅಂತೇಳಿ ಅಂದ್ರೆ ಈಗೇನು ಲಾಭ ಆಗುತ್ತಲ್ಲ ಅದರ ಅರ್ಧದಷ್ಟಕ್ಕೆ ಮತ್ತೆ ಅದು ಕುಸಿತ ಕಾಣಬಹುದು ಅಂತ ಹೇಳಿ ಇದೊಂತರ ತಾತ್ಕಾಲಿಕ ಖುಷಿಯ ಅನುಭವ ಮಾತ್ರ ಆ ದೇಶಕ್ಕೆ ಸಿಗುವಂತಹ ಸಾಧ್ಯತೆ ಇರುತ್ತೆ ಫುಟ್ಬಾಲ್ ವಿಶ್ವಕಪ್ ಆಯೋಜನೆ ಯಾವುದೇ ದೇಶಕ್ಕೂ ಕೂಡ ಒಂದು ರೀತಿಯಾದಂತಹ ಪ್ರತಿಷ್ಠೆಯ ವಿಚಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಂತಹ ಪ್ರತಿಷ್ಠೆಯ ಭಾಗವಾಗಿನೇ ದಕ್ಷಿಣ ಆಫ್ರಿಕಾ ವಿಶ್ವಕಪ್ ಫುಟ್ಬಾಲ್ನ ಆಯೋಜನೆಯನ್ನ ಮಾಡಿತ್ತು ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಹೂಡಿಕೆ ಬರುವಂತಹ ನಿರೀಕ್ಷೆಯು ಕೂಡ ಇಟ್ಕೊಂಡಿತ್ತು ಆದ್ರೆ ಇದು ಕೊನೆಗೊಂಡಿರುವಂತಹದ್ದು ದಕ್ಷಿಣ ಆಫ್ರಿಕಾ ಆರ್ಥಿಕತೆಯ ಕುಸಿತದೊಂದಿಗೆ ಇದೇ ಪರಿಸ್ಥಿತಿ ಬ್ರೆಜಿಲ್ನದ್ದು ಕೂಡ ಆಗಿತ್ತು ಬ್ರೆಜಿಲ್ ಕೂಡ ಫುಟ್ಬಾಲ್ ವಿಶ್ವಕಪ್ಪು ಮತ್ತು ಒಲಿಂಪಿಕ್ಸ್ ಎರಡೆರಡನ್ನು ಆಯೋಜನೆ ಮಾಡಿ ನಂತರ ತೀವ್ರ ಆರ್ಥಿಕ ಸವಾಲುಗಳನ್ನು ಎದುರಿಸುವಂತಾಯಿತು ಅದರಲ್ಲೂ ಕೂಡ ಒಂದು ಅಂಶವನ್ನು ಗಮನಿಸಬೇಕು ಫಿಫಾ ವರ್ಲ್ಡ್ ಕಪ್ನ ಆಯೋಜನೆಯ ಸಂದರ್ಭದಲ್ಲಿ ಬ್ರೆಜಿಲ್ನಲ್ಲಿ ನಡೆದಂತಹ ಒಂದಿಷ್ಟು ತಿಕ್ಕಾಟಗಳು ಹೇಗಿದ್ವು ಅಂತ ಹೇಳಿದ್ರೆ ಈ ಸ್ಟೇಡಿಯಂನ ಸುತ್ತಮುತ್ತಲು ಸ್ಥಳೀಯ ವ್ಯಾಪಾರಿಗಳು ಸಣ್ಣಪುಟ್ಟ ವ್ಯಾಪಾರಿಗಳು ಇರ್ತಾರಲ್ಲ ಅವರು ಕೂಡ ಯಾವುದೇ ಮಾರಾಟವನ್ನು ಮಾಡುವಂತಿಲ್ಲ ಅನ್ನುವಂಥ ಕಂಡೀಷನನ್ನು ಫಿಫಾ ಹಾಕುತ್ತೆ ಅಂದರೆ ಬರುವ ಲಾಭ ಅಲ್ಲಿ ಆಗುವಂಥ ಎಲ್ಲ ವ್ಯವಹಾರವೂ ಕೂಡ ತನಗೆ ಮತ್ತು ತನ್ನ ಸ್ಪಾನ್ಸರ್ಸ್ಗೆ ಮಾತ್ರ ಆಗಬೇಕು ತನ್ನ ಸ್ಪಾನ್ಸರ್ಸ್ ಮಾರುವಂತಹ ಪ್ರಾಡಕ್ಟ್ಗಳನ್ನು ಮಾತ್ರ ಖರೀದಿಸುವಂತಾಗಬೇಕು ಸ್ಥಳೀಯರು ಯಾರು ಕೂಡ ಅಲ್ಲಿ ಮಾರಾಟ ಮಾಡಬಾರ್ದು ಈ ರೀತಿಯ ಕಂಡೀಷನ್ ಗಳನ್ನು ಕೂಡ ಫಿಫಾ ಹಾಕುತ್ತೆ ಹೀಗೆ ಈ ಫುಟ್ಬಾಲ್ ಆರ್ಥಿಕತೆಯ ವಿಚಾರದಲ್ಲಿ ನೋಡಿದಾಗ ಕತಾರ್ ಕೂಡ ಇವತ್ತು ದೊಡ್ಡದಾದಂತಹ ಚಾಲೆಂಜ್ ಅನ್ನು ಎದುರಿಸ್ತಾ ಇದೆ ಅದಕ್ಕೂ ಕೂಡ ದೊಡ್ಡ ಆರ್ಥಿಕ ಚಾಲೆಂಜ್ಗಳು ಮುಂದಿನ ದಿವಸಗಳಲ್ಲಿ ಬರಬಹುದು ಅನ್ನುವಂಥದನ್ನ ಈಗಾಗಲೇ ಐ ಎಂ ಎಫ್ ನೀಡ್ತಾ ಇರುವಂತಹ ಈ ಒಂದು ಪ್ರೊಡಿಕ್ಷನ್ ಅಲ್ಲೂ ಕೂಡ ನಾವು ಗಮನಿಸಬಹುದು ಇದೇನೇ ಇದ್ದರೂ ಫುಟ್ಬಾಲ್ ಪ್ರೇಮಿಗಳು ಮಾತ್ರ ತಮ್ಮ ಬೆಸ್ಟ್ ಟೀಮನ್ನು ಸಪೋರ್ಟ್ ಮಾಡ್ತಾ ಫುಟ್ಬಾಲ್ ಎಂಜಾಯ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಹಾಗೆಯೇ ಫುಟ್ಬಾಲ್ ಆಟಗಾರರು ಕೂಡ ತಮ್ಮ ರಾಷ್ಟ್ರೀಯ ತಂಡವನ್ನು ಗೆಲ್ಲಿಸೋದಕ್ಕೆ ಇನ್ನಿಲ್ಲದ ಕಸರತ್ನಲ್ಲಿ ತೊಡಗುವುದರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ ಇದಾಗಿತ್ತು ಫುಟ್ಬಾಲ್ ಸುತ್ತಲಿನ ಆರ್ಥಿಕತೆಯನ್ನು ವಿವರಿಸುವ ಒಂದು ಸಣ್ಣ ಪ್ರಯತ್ನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಮಸ್ಕಾರ